ಪ್ರೈಸ್ ಹೇಳಿದರೆ ಖಂಡಿತ ಶಾಕ್ ಆಗ್ತೀರಾ. ಇದು ಇಂಟರ್ ಸ್ಟೇಟ್ ವೆಹಿಕಲ್ಲು 5.5 ವಿತ್ NOC ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 4,50,000, 30,000, ಫೈನಲ್ ಒಂದು 5,75,000 ಮುಗಿಸ್ಕೊಡ್ತೀವಿ ಸರ್. 8 lakhs ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ನಾವು ಕೋಟ್ ಮಾಡ್ತಾರೆ ಬರೀ 4,25,000 ಫೈನಲ್ ಒಂದು. ನಮಸ್ಕಾರ ಗೆಳೆಯರೇ, ನಾನು ವಿಮಲ್ ಮಾತಾಡ್ತಾ ಇರೋದು ಆಲ್ಫಾ ಮೋಟರ್ ವರ್ಲ್ಡ್ ಯೂಸ್ ಕಾರ್ ಶೋರೂಮ್ ಇಂದ. ನಮ್ ಶೋರೂಮ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಗೊಟ್ಟಿಗೆರೆ ಬನ್ನಾರ್ಗೇಟ ರೋಡ್, ಅಪೋಸಿಟ್ ಟು ಡಿ ಮಾರ್ಟ್. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ನೈಸ್ ರೋಡ್ ಬರುತ್ತೆ, ಒಂದು 300 to 400 meters ನಲ್ಲಿ. ನಮ್ ಶೋರೂಮ್ ಬಂದ್ಬಿಟ್ಟು ಮಲ್ಟಿ ಬ್ರ್ಯಾಂಡ್ ಯೂಸ್ ಕಾರ್ ಶೋರೂಮು, ಎಲ್ಲಾ ಎಲ್ಲಾ ಬ್ರ್ಯಾಂಡ್ ನಿಮ್ಗೆ ಸಿಗುತ್ತೆ. BMW, ಮರ್ಸಿಡಿಸ್ ಬೆನ್ಸ್, ಆಡಿ, ಮಾರುತಿ ಸುಜುಕಿ, ನಿಮ್ಗೆ ಫೋರ್ಡ್, ಚೆವ್ರೋಲೆಟ್, ಎಲ್ಲಾ ಬ್ರ್ಯಾಂಡು ಸಿಗುತ್ತೆ. ನಮ್ಮ ಹತ್ರ ಲೋ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ವರೆಗೂ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಪ್ರೈಸ್ ಬಂದ್ಬಿಟ್ಟು 1,25,000 ಇಂದ 40 lakhs ವರೆಗೂ ಗಾಡಿ ಇದೆ. ಮತ್ತೆ ಲೋನ್ ಬಂದ್ಬಿಟ್ಟು 2011 ಅಂಡ್ ಅಬೋವ್ ವೆಹಿಕಲ್ಸ್ಗೆ ಲೋನ್ ಮಾಡ್ಕೊಡ್ತೀವಿ. ನಿಮ್ಗೆ ಪ್ರೊಫೈಲ್ ಚೆನ್ನಾಗಿದ್ರೆ ನಿಮ್ಗೆ 1 ದಿನದಿಂದ ಹಿಡಿದು 3 ದಿನದಲ್ಲಿ ನಾವು ಲೋನ್ ಮಾಡ್ಕೊಡ್ತೀವಿ. ಮತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಈ ವಿಡಿಯೋದಲ್ಲಿ ಬಂದಿರೋ ವೆಹಿಕಲ್ಸ್ಗೆ ಯಾವುದೇ RTO ಚಾರ್ಜಸ್ ಮತ್ತೆ ಕಮಿಷನ್ ಏನು ಚಾರ್ಜ್ ಮಾಡಲ್ಲ. ಏನು ಫೈನಲ್ ಪ್ರೈಸ್ ಹೇಳಿರ್ತೇನೆ ಅದೇ ಫೈನಲ್ ಪ್ರೈಸ್ ಆಗಿರುತ್ತೆ. ಬಂದ್ಬಿಟ್ಟು 1 year ಇಂಜಿನ್ ವಾರಂಟಿ ಕೊಡ್ತೀವಿ, 1 year 10,000 kilometers. ಹಾಯ್ ಫ್ರೆಂಡ್ಸ್, ನಮ್ ಕಿರಣ ಯೂಟ್ಯೂಬ್ ಚಾನೆಲ್ ತೆಗ್ದಾನ, ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡಿ, ಬೆಲ್ ಬಟನ್ ಹೊಡಿರಿ. ಸರ್ ಮಾಡಲ್ ಸರ್ ಇದು ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಮರ್ಸಿಡಿಸ್ ಬೆನ್ಸ್ C220 ಅಂತ ಡೀಸೆಲ್ ವೆಹಿಕಲ್, 2010 ಮಾಡಲ್, ಥರ್ಡ್ ಓನರ್ ವೆಹಿಕಲ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್, ಸನ್ರೂಫ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ಸ್, ABS, ಫುಲ್ಲಿ ಲೋಡೆಡ್ ವೆಹಿಕಲ್, ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಕೊಡುವಂತ ಗಾಡಿ ಸರ್. ಇದು 1 lakh ಓಡಿದೆ ಸರ್ ಗಾಡಿ. ಇದು ರೆಕಾರ್ಡೆಡ್ ಮೈಲೇಜ್ ಸರ್? ಹೌದು ರೆಕಾರ್ಡೆಡ್. ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಶೋರೂಮ್ ಹಿಸ್ಟ್ರಿ ಅದು ಶೋರೂಮ್ ಅಲ್ಲೇ ಮೇಂಟೈನ್ ಮಾಡಿದ್ರೆ ಸಿಗುತ್ತೆ ಸರ್. ಸರ್ ಇದಕ್ಕೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾರೋದು ಬಂದ್ಬಿಟ್ಟು 8 lakhs ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 7 lakhs ಮುಗಿಸ್ಕೊಡ್ತೀವಿ ಸರ್. ಲೋನ್ ಆಗುತ್ತಾ ಸರ್ ಇದಕ್ಕೆ? ಲೋನ್ ಆಗುತ್ತಾ ಸರ್? ಲೋನ್ ಆಗಲ್ಲ ಸರ್ ಇದಕ್ಕೆ. ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಒಂದು ಲೋ ಬಜೆಟ್ ಲಕ್ಸುರಿ ವೆಹಿಕಲ್, ಮರ್ಸಿಡಿಸ್ ಬೆನ್ಸ್ ಕಂಪ್ರೆಸರ್ C200 ಅಂತ. ಇದು ಪೆಟ್ರೋಲ್ ವೆಹಿಕಲ್, 2004 ಮಾಡಲ್. ಇದು FC ಎಲ್ಲ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬರೀ 61,000 ಓಡಿದೆ ಸರ್ ರೆಕಾರ್ಡೆಡ್. ಇಂಟೀರಿಯರ್ಸ್ ನೀಟ್ ಆಗಿದೆ, ಎಕ್ಸ್ಟೀರಿಯರ್ ನೀಟ್ ಆಗಿದೆ, ಫುಲ್ಲಿ ಲೋಡೆಡ್ ವೆಹಿಕಲ್ಸ್. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ಸ್ ಒಂದು 6 ಬರುತ್ತೆ, ಕ್ರೂಸ್ ಕಂಟ್ರೋಲ್, ABS ಎಲ್ಲ, ಇದು ಟ್ರಾಕ್ಷನ್ ಕಂಟ್ರೋಲ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಇದು ಸರ್ ಪೆಟ್ರೋಲ್ ಡೀಸೆಲ್ ಇದೆ, ಪೆಟ್ರೋಲ್ ವೆಹಿಕಲ್. ಸರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾರೆ ಬರೀ 4,25,000, ಫೈನಲ್ ಒಂದು 3,75,000 ಮುಗಿಸ್ಕೊಡ್ತೀವಿ ಸರ್. ಟಾಪ್ ಎಂಡ್ ವೆಹಿಕಲ್ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಒಳ್ಳೆ ಗಾಡಿ, ಒಳ್ಳೆ ಒಂದು ಲೆವೆಲ್, ಒಳ್ಳೆ ಲಕ್ಸುರಿ ಗಾಡಿ. ಬರೀ ಒಂದು ಲೋ ಬಜೆಟ್ ಸ್ವಿಫ್ಟ್ ಮಾಡಲ್, ಸ್ವಿಫ್ಟ್ ಬಜೆಟ್ ಅಲ್ಲಿ ನಿಮ್ಗೆ ಈ ಲಕ್ಸುರಿ ಗಾಡಿ. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮರ್ಸಿಡಿಸ್ ಬೆನ್ಸ್ A180 ಡೀಸೆಲ್ ವೆಹಿಕಲ್ ಸರ್, 2014 ಮಾಡಲ್ ಗಾಡಿ. ಇದು ಇಂಟರ್ಸ್ಟೇಟ್ ವೆಹಿಕಲ್ ವಿತ್ NOC ಮಾಡ್ಕೊಡ್ತೀನಿ ಸರ್. ವಿತ್ NOC ಬೇಕಾದ್ರೆ ವಿತ್ NOC, ಕೆ ಬೇಕಾದ್ರೆ ಕೆ ಮಾಡ್ಕೊಡ್ತೀನಿ. ನಿಮ್ಗೆ ಇಂಟೀರಿಯರ್ ತೋರಿಸ್ತಾ ಇದೀನಿ, ನೋಡ್ಬೋದು ಯಾವ ಥರ ಬ್ರ್ಯಾಂಡೆಡ್ ನೀವು ತೋರಿಸಲು ಹಾಕ್ಸಿದ್ದಾರೆ ಸರ್. ಇದು ಡೀಸೆಲ್ ವೆಹಿಕಲ್ ಅಲ್ವಾ ಸರ್? ಹೌದು ಸರ್, ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಕೊಡುವಂತ ಗಾಡಿ, ಫುಲ್ಲಿ ಲೋಡೆಡ್ ವೆಹಿಕಲ್, ಎಲ್ಲಾ ಫೀಚರ್ಸ್ ಬರುತ್ತೆ, ಬರೀ ಸನ್ ರೂಫ್ ಮಾತ್ರ. ಗಾಡಿ ಬಂದ್ಬಿಟ್ಟು BMW X1 ವೆಹಿಕಲ್, ಇಂಟರ್ಸ್ಟೇಟ್ ವೆಹಿಕಲ್. ಇದು 2011 ಮಾಡಲ್, ಸೆಕೆಂಡ್ ಓನರ್, 89,000 ಓಡಿದೆ ಸರ್. ವೆಲ್ ಮೇಂಟೈನ್ ವೆಹಿಕಲ್, ಎಕ್ಸ್ಟೀರಿಯರ್ ನೀಟ್ ಆಗಿದೆ, ಇಂಟೀರಿಯರ್ ನೀಟ್ ಆಗಿದೆ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೆಹಿಕಲ್ ಸರ್. ಇದು ಒಳ್ಳೆ ಮೈಲೇಜ್ ಕೊಡುವಂತ ಗಾಡಿ. AMT ವೆಹಿಕಲ್ ಅಲ್ವಾ ಸರ್ ಇದು? ಏನ್ ಸರ್? AMT ವೆಹಿಕಲ್ ಅಲ್ವಾ ಸರ್? ಹೌದು ಸರ್. ಹೌದು ಸರ್. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಏರ್ ಬ್ಯಾಗ್ಸ್ ನಿಮಗೆ 4 airbags ಬರುತ್ತೆ ಸರ್. ಬಾಡಿಲ್ ಏನಾದ್ರು ನೋಡ್ಬೋದು ಯಾವ ತರ ಇರ್ತದೆ ಟೈರ್ ಕಂಡೀಷನ್ಸ್. ಸರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಿ ಅದಕ್ಕೆ? ಸರ್ ಇದು ಇಂಟರ್ ಸ್ಟೇಟ್ ವೆಹಿಕಲ್, ಇದಕ್ಕೆ ನಾವು ಕೋಟ್ ಮಾಡ್ತಾರೆ ಬಂದ್ಬಿಟ್ಟು 6,30,000, ಫೈನಲ್ ಒಂದು 5,75,000 ಮುಗಿಸ್ಕೊಡ್ತೀನಿ ಸರ್. 5,75,000 ಲೋನ್ ಆಗುತ್ತಾ ಸರ್? ಇದು ಲೋನ್ ಆಗಲ್ಲ, ಇಂಟರ್ ಸ್ಟೇಟ್ ವೆಹಿಕಲ್. ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು BMW 320D ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್ ಸರ್, 2013 ಮಾಡಲ್ ವೆಹಿಕಲ್. ಸರ್ ಡೀಸೆಲ್ ವೆಹಿಕಲ್ ಅಲ್ವಾ ಸರ್ ಇದು? ಏನ್ ಸರ್? ಡೀಸೆಲ್ ವೆಹಿಕಲ್ ಅಲ್ವಾ? ಡೀಸೆಲ್ ವೆಹಿಕಲ್. ಹೌದು ಸರ್. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದ್ರಲ್ಲಿ? ಸರ್ ಇದರಲ್ಲಿ ಏರ್ ಬ್ಯಾಗ್ ನಿಮ್ಗೆ 4 ಬರುತ್ತೆ ಸರ್, 4 airbags ಬರುತ್ತೆ, ABS ಬರುತ್ತೆ, ವಿತ್ ಸನ್ ರೂಫ್ ವೆಹಿಕಲ್, ವಿತ್ ಸನ್ ರೂಫ್, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಇದು ಕೂಡ ಫುಲ್ಲಿ ಲೋಡೆಡ್ ವೆಹಿಕಲ್, ಎಲ್ಲಾ ಫೀಚರ್ಸ್ ಇರುವಂತ ಗಾಡಿ ಸರ್. ಇದು
ಸರ್ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಸರ್? ಇದಕ್ಕೆ ನಾವು ಕೋಟ್ ಮಾಡ್ತಾರದು ಬಂದ್ಬಿಟ್ಟು 10,50,000 ವಿತ್ NOC ಫೈನಲ್ ಟು ಫೈನಲ್ ಫೆಬ್ರವರಿ ಸ್ಪೆಷಲ್ 8 lakhs ಗೆ ವಿತ್ NOC ಮುಗಿಸ್ ಕೊಡ್ತೀನಿ ಸರ್. 8 lakhs ಎಲ್ಲ ಕಂಪ್ಲೀಟ್ ಆಗುತ್ತೆ. 8 lakhs ಲೋನ್ ಆಗುತ್ತೆ ವಿತ್ NOC. ಲೋನ್ ಆಗಲ್ಲ, ಇಂಟ್ರೆಸ್ಟ್ ರೇಟ್ ವೆಹಿಕಲ್ ಲಕ್ಸುರಿ ಗಾಡಿ BMW X5 5 seater ಸ್ಪೇಷಿಯಸ್ ವೆಹಿಕಲ್. 2011 ಮಾಡಲ್ ಸೆಕೆಂಡ್ ಓನರ್. 1 lakh ಕೊಟ್ಟಿದೆ ಸರ್ ಇದು. ಸರ್ ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೆಹಿಕಲ್. ಸರ್ ನಂಬರ್ ಆಫ್ ಓನರ್ಸ್? ಸರ್ ಸೆಕೆಂಡ್ ಓನರ್. 4 airbags ಬರುತ್ತೆ, ಸನ್ರೂಫ್ ಬರುತ್ತೆ, ಫುಲ್ಲಿ ಲೋಡೆಡ್ ವೆಹಿಕಲ್, ಮೈಲೇಜ್ ಕೂಡ ಬರುತ್ತೆ, ಸ್ಪೇಷಿಯಸ್ ವೆಹಿಕಲ್ ಸರ್ ಇದು. ಸರ್ ಕೋಟಿಂಗ್ ಪ್ರೈಸ್? ಸರ್ ಸರ್ ಇದಕ್ಕೆ ನಾವು ಕೋಟ್ ಮಾಡಿದ್ರೆ ಬಂದ್ಬಿಟ್ಟು 8,75,000 ಫೈನಲ್, ಒಂದು 8 lakhs ಮುಗಿಸ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್? ಫೈನಲ್ ಟು ಫೈನಲ್ 8 lakhs ಮಾಡ್ಕೊಡ್ತೀನಿ ವಿತ್ NOC. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಹುಂಡೈ ಸ್ಯಾಂಟಾಫೆ 8 seater ವೆಹಿಕಲ್. 2012 ಮಾಡಲ್ ಇದು 80,000 ನೋಡಿದೆ ಸರ್ ರೆಕಾರ್ಡೆಡ್. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್? ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್. ಇಂಟೀರಿಯರ್ ತೋರಿಸ್ಕೊಡ್ತಾ ಇದೀನಿ ನಿಮಗೆ. ಇದರಲ್ಲಿ ಏರ್ ಬ್ಯಾಗ್ಸ್ ನಿಮಗೆ ಒಂದು 68 airbags ಬರುತ್ತೆ ಸರ್. ಇದರಲ್ಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಎಸಿ ಸಿಸ್ಟಮ್ ಬರುತ್ತೆ, ABS ಬರುತ್ತೆ. ಟೈರ್ ಕಂಡೀಷನ್ ಫುಲ್ಲಿ ಲೋಡೆಡ್ ವೆಹಿಕಲ್. ಟೈರ್ ಕಂಡೀಷನ್ ಫುಲ್ ಅಲ್ಲಿ ಒಂದು ಲಕ್ಸುರಿ ವೆಹಿಕಲ್ ಇದು 8 seater. ಸರ್ ಇದಕ್ಕೆ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 8 lakhs ಫೈನಲ್, ನಮಗೆ ಒಂದು 7.5 lakhs 7,50,000 ಮುಗಿಸ್ಕೊಡ್ತೀನಿ ಸರ್. ಲೋನ್ ಆಗುತ್ತಾ ಸರ್? ಲೋನ್ ಆಗುತ್ತೆ. ಎಷ್ಟಾಗುತ್ತೆ ಸರ್ ಲೋನ್? ಇದು ಆಗುತ್ತೆ ಸರ್ ಒಂದು 6 lakhs. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಹುಂಡೈ ಸ್ಯಾಂಟಾಫೆ 8 seater ವೆಹಿಕಲ್. 2011 ಮಾಡಲ್ ಸೆಕೆಂಡ್ ಓನರ್. 1,23,000 ಓಡಿದೆ ಸರ್ ಇದು. ಸರ್ ಓನರ್? ಸರ್ ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್? ಸರ್ ಡೀಸೆಲ್ ಸರ್. ಇದು ನಿಮ್ಗೆ ಇಂಟೀರಿಯರ್ ತೋರಿಸ್ತಾ ಇದ್ದೀನಿ ಈಗ. ಹೌದು ಇಂಟೀರಿಯರ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇದೆ ಅಂತೇಳಿ. ಸರ್ ಇದು ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಹೋಗ್ಬಿಟ್ಟು 7,50,000 ಫೈನಲ್, ಒಂದು 7 lakhs ಮುಗಿಸ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ ಸರ್? ಫೈನಲ್ ಟು ಫೈನಲ್ 7 lakhs. ಏರ್ ಬ್ಯಾಗ್ 8 or 12 ಸರ್ ಬರೋದು? ಏರ್ ಬ್ಯಾಗ್ಸ್ ಇದರಲ್ಲಿ 8 ಬರುತ್ತೆ ಸರ್. 8 seater ಬಂದ್ಬಿಟ್ಟು ಮಹೀಂದ್ರಾ ರೆಕ್ಸ್ಟಾನ್. 2014 ಮಾಡಲ್ ಸಿಂಗಲ್ ಓನರ್. 80,000 ನೋಡಿದೆ ಸರ್ ಇದು. ಟಾಪ್ ಎಂಡ್ RX 7 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುವಂತಹ ಗಾಡಿ. 8 seater ವೆಹಿಕಲ್. ಇಂಟೀರಿಯರ್ ನೋಡ್ಬೋದು ಯಾವ ತರ ಇದೆ ಅಂತ. ಇದರಲ್ಲಿ ಏರ್ ಬ್ಯಾಗ್ಸ್ ನಿಮ್ಗೆ ಒಂದು 4 airbags ಬರುತ್ತೆ ಸರ್. ABS ಎಲ್ಲ ಫೀಚರ್ಸ್ ಇರುವಂತ ಗಾಡಿ, ಟಾಪ್ ಎಂಡ್ ವೇರಿಯಂಟ್. ಸರ್ ಪ್ರೈಸ್ ಏನು ಕೋಟ್ ಮಾಡ್ತಿದ್ದೆ ಸರ್? ಸರ್ ಇದಕ್ಕೆ ನಾನು ಪ್ರೈಸ್ ಹೇಳಿದರೆ ಖಂಡಿತ ಶಾಕ್ ಆಗ್ತೀರಾ. ಇದು ಇಂಟರ್ಸ್ಟೇಟ್ ವೆಹಿಕಲ್, 5.5 ವಿತ್ NOC ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 4,50,000 ವಿತ್ NOC ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್? ಹೌದು ಸರ್. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಹುಂಡೈ ಸ್ಯಾಂಟಾಫೆ 2011 ಮಾಡಲ್, ಥರ್ಡ್ ಓನರ್ ವೆಹಿಕಲ್ ಇದು. ಸರ್ ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್ ವೆಹಿಕಲ್ ಸರ್. ಸರ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಏರ್ ಬ್ಯಾಗ್ ಇದರಲ್ಲಿ 8 airbags ಬರುತ್ತೆ ಸರ್. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆ ಕೋಟ್ ಮಾಡ್ತಾ ಬಂದ್ಬಿಟ್ಟು 6,30,000 ಫೈನಲ್, ಒಂದು 5,75,000 ಮುಗಿಸ್ಕೊಡ್ತೀನಿ ಸರ್ ಇದು.